ಸರ್, ಈಗ ಇದು ಜಿ ಟಿ ದೇವೇಗೌಡರು ಎರಡು ತಿಂಗಳು ಬಿಟ್ಟು ಕಾರ್ಯಕರ್ತರ ಸಭೆ ಮಾಡ್ತೀನಿ ಅಂತ ಮೊನ್ನೆ ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಏನು ಸರ್, ಏನು ಪ್ರೊಸೀಜರ್, ಎಲ್ಲಿ ಬಂತು ಅವ್ರ ಪಕ್ಷದಲ್ಲಿ ಉಳಿಸ್ಕೊಳೋದು? ಜಿ ಟಿ ದೇವೇಗೌಡರು ಯಾವುದೇ ಕಾರಣದೊಂದು ಪಕ್ಷವನ್ನು ಬಿಡೋದಿಲ್ಲ. ಜಿ ಟಿ ದೇವೇಗೌಡರು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತಾರೆ. ಪಕ್ಷ ಬಿಡೋ ಪ್ರಶ್ನೆ, ಅವ್ರ ಪಕ್ಷ ಬಿಡೋದಿಲ್ಲ. ಅವರು ಅವ್ರ ಮಗನೂ ಬಿಡೋದಿಲ್ಲ, ಅವರು ಬಿಡೋದಿಲ್ಲ. ಬಟ್ ಎರಡೂ ಪಕ್ಷದಲ್ಲೂ ಕೂಡ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತಾರೆ. ರೀ, ಮೊನ್ನೆ ನೀವು ಮರಿಗೌಡನ ಮಾತು ಕೇಳಲಿಲ್ವಾ? ಏನಿದ್ರು ಮರಿಗೌಡರು ಕೇಳಿದಿರಲ್ಲ? ಮರಿಗೌಡ ಹೇಳಿದ್ದು ಜಿ ಟಿ ದೇವೇಗೌಡರಂತ ಭ್ರಷ್ಟ ನಮ್ಮ ಪಕ್ಷಕ್ಕೆ ಬೇಡ. 25 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರ ಜೊತೆ ಬೆಳೆದು ಸಿದ್ದರಾಮಯ್ಯನವ್ರ ಬೆಳ್ಕೊಂಡು ಬಂದಾದ್ಮೇಲೆ ಸಿದ್ದರಾಮಯ್ಯನವ್ರ ಕರ್ಕೊಂಬಂದು ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವ್ರ ಸೋರಿಸತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷಕ್ಕೆ ಬೇಡ ಅಂತಕ್ಕಂಥ ಮಾತನ್ನ ಇವತ್ತು ಮರಿಗೌಡನೇ ಮಾತಾಡ್ತಿದ್ದಾರೆ. ಹಿಂಗಿರುವಾಗ ಕಾಂಗ್ರೆಸ್ ಪಕ್ಷ ಎಲ್ಲೂ ಸ್ವಾಗತ ಇದೆ, ಚಾಮುಂಡೇಶ್ವರ ಕ್ಷೇತ್ರ ಸ್ವಾಗತ ಇದೆ. ಭ್ರಷ್ಟ ಅಂತ ನಾನು ಹೇಳ್ತಾ ಇಲ್ಲ, ಅದು ಮರಿಗೌಡರು ಹೇಳಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಭ್ರಷ್ಟ ಅಂತ ಹೇಳ್ತಾ ಇಲ್ರಿ, ಅವ್ರ ನಮ್ಮ ಪಕ್ಷಕ್ಕೆ ಬೇಕು ಅಂತ ನಾನು ಅದನ್ನು ಹೇಳ್ತಾ ಇದ್ದೀನಲ್ಲ. ಏನಂದ್ರೆ ಹೇಗೆ ಅಂದ್ರೆ, ಅವ್ರ ಅವಶ್ಯಕತೆ ಇದೆಯಾ ಅಂತ? ಈಗ ಅವ್ರ ಅವಶ್ಯಕತೆ ನಮಗೂ ಇದೆ, ನಮ್ಮ ಅವಶ್ಯಕತೆ ಅವ್ರಿಗೂ ಇದೆ.